ನಕ್ಷತ್ರ ನೇರಳೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಂಡುಬರುವಂತಹ ಈ ನಕ್ಷತ್ರ ನೇರಳೆ ಹಣ್ಣು ಒಂದು ಉತ್ತಮವಾದಂಥ ಹಣ್ಣು. ಇದನ್ನು ನಕ್ಷತ್ರ ನೇರಳೆ, ಸ್ಟಾರ್ ಆ್ಯಪಲ್ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಇದು ಕೆಂಪು ಮತ್ತು ತಿಳಿ ಹಸಿರು ಬಣ್ಣದಲ್ಲಿ ಕಂಡುಬರುತ್ತೆ. ಈ ಹಣ್ಣು ಜೊಗರು, ಹುಳಿ ಹಾಗೂ ಸಿಹಿ ಮಿಶ್ರಿತ ರುಚಿಯಾಗಿದೆ. ನಕ್ಷತ್ರ ನೇರಳೆಯಲ್ಲಿ ಆರೋಗ್ಯಕ್ಕೆ ಬೇಕಾಗುವ ಹಲವಾರು ಅಂಶಗಳು ಅಡಗಿದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಸಿಯಂ ಪ್ರಮಾಣವು ಅತ್ಯಧಿಕವಾಗಿ ಕಂಡುಬರುತ್ತೆ. ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಕಾಪರ್ ಕೂಡ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತೆ. ಬೇಸಿಗೆಯ ಬಿಸಿಲಿಗೆ ತುಂಬ ನಿತ್ರಾಣವಾಗುತ್ತೆ. ಹೊರಗೆ ಹೋಗಿ ಬಂದ್ರಂತೂ ತಲೆ ತಿರುಗುತ್ತೆ, ಮೇಲುಸಿರು ಬರುತ್ತೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಗ್ಲೂಕೋಸ್ ನೀರು ಸಹ ಪ್ರಯೋಜನ ಬರಲ್ಲ, ಏನು ಮಾಡೋದು, ಹೀಗಿರುವ ಅನುಭವ ಬೇಸಿಗೆಯಲ್ಲಿ ಸರ್ವೇ ಸಾಮಾನ್ಯ. ಇಂತಹ ಬೇಸಿಗೆಯ ಸುಸ್ತನ್ನು ತಡೆಯಲು ಬೇಕಾಗುವಂತಹ ಎಲ್ಲ ಅಂಶ ಈ ಹಣ್ಣಿನಲ್ಲಿದೆ. ದಿನನಿತ್ಯ 5 ನಕ್ಷತ್ರ ನೇರಳೆ ಹಣ್ಣನ್ನು ತಿಂದರೆ ಸಾಕು, ಬೇಸಿಗೆಯ ದಣಿವನ್ನು ನಿವಾರಿಸ್ಕೊಳ್ಬೋದು. ಇನ್ನು ಅತಿಸಾರ, ಮೂಲವ್ಯಾಧಿ, ಅಜೀರ್ಣ, ವಾಂತಿ ಹೀಗೆ ಹಲವಾರು ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರುತ್ತವೆ. ಇಂತಹ ಸಮಯದಲ್ಲಿ ನಕ್ಷತ್ರ ನೇರಳೆ ಉಪಯುಕ್ತ. ಇದರ ಹಣ್ಣಿನ ರಸವನ್ನು ದಿನವಿಡೀ ಆಗಾಗ ಸ್ವಲ್ಪ ಸ್ವಲ್ಪ ಕುಡಿದರೆ ಅಜೀರ್ಣ ಸಂಬಂಧಿ ಸಮಸ್ಯೆ ತಟ್ಟನೆ ನಿಲ್ಲುತ್ತೆ. ಈ ಉರಿ ಬಿಸಿಲಿಗೆ ನಮ್ಮ ಚರ್ಮ ಮತ್ತು ಕಣ್ಣುಗಳು ಅತ್ಯಂತ ಶೋಷಣೆಗೆ ಒಳಗಾಗುತ್ತೆ. ಕಣ್ಣು ಉರಿ, ತಲೆ ತಿರುಗುವಿಕೆ, ಕಣ್ಣಿನಲ್ಲಿ ನೀರು ಹರಿಯುವುದು, ಮೈ ಉರಿ, ಮೈಯೆಲ್ಲ ತುರಿಸುವಿಕೆ, ಸೆಕೆ ಬೊಕ್ಕೆಗಳು ಹೀಗೆ ಹಲವಾರು ಸಮಸ್ಯೆಗಳು ಬೇಸಿಗೆಯಲ್ಲಿ ಕಾಡುತ್ತೆ. ಇವುಗಳಿಗೆ ದಿನನಿತ್ಯ ಈ ಹಣ್ಣನ್ನು ತಿನ್ನುವುದು ಅಥವಾ ಇದರ ರಸವನ್ನು ಕುಡಿದು ಉಳಿದ ಪಿಷ್ಟ ಭಾಗವನ್ನು ಮೈಗೆ ಸವರಿ ಸ್ನಾನ ಮಾಡಿದರೆ ಉಪಯುಕ್ತವಾಗುತ್ತೆ. ಇನ್ನು ಈ ಹಣ್ಣು ಕೇವಲ ಬೇಸಿಗೆಯಲ್ಲಿ ಬರುವ ಸಮಸ್ಯೆಗಳಿಗೆ ಮಾತ್ರ ಉಪಯುಕ್ತವಲ್ಲ, ಹಲವಾರು ಸಮಸ್ಯೆಗಳಿಗೆ ಉಪಯುಕ್ತವಾಗಿದೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಯಾವುದೇ ಅನುಮಾನವಿಲ್ಲದೆ ನಕ್ಷತ್ರ ನೇರಳೆಯನ್ನು ಸೇವಿಸಬಹುದು. ಈ ಹಣ್ಣಲ್ಲಿ ಜಂಬೋಸೈನ್ ಎಂಬ ಘಟಕವಿದ್ದು ಅದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇನ್ನು ಈ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿ ಕಂಡುಬರುವ ಕಾರಣ ಈ ಹಣ್ಣು ಸ್ತನದ ಕ್ಯಾನ್ಸರ್ ಅನ್ನು ನಿಯಂತ್ರಿಸಲು ಬಹಳ ಉಪಯುಕ್ತವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಈ ಹಣ್ಣು ಬಹಳ ಪರಿಣಾಮಕಾರಿಯಾಗಿದೆ. ಉರಿ ಶೀತ, ತಲೆಭಾರ, ಜ್ವರ, ಚರ್ಮದಲ್ಲಿ ದಡಿಕೆಯಿಂದ ಬಳಲುತ್ತಿರುವವರಿಗೆ ಇದು ಅಮೃತದಂತೆ ಕೆಲಸ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಇದ್ದಲ್ಲಿ, ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ, ರಕ್ತದಲ್ಲಿ ಕೊಲೆಸ್ಟ್ರಾಲ್, ಯೂರಿಕ್ ಆಸಿಡ್ ಜಾಸ್ತಿಯಾದರೆ ಈ ಹಣ್ಣು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಲ್ಲಿ ಹಾಗೂ ರಕ್ತನಾಳವನ್ನು ಶುದ್ಧ ಮಾಡುವಲ್ಲಿ ಸಹಾಯ ಮಾಡುತ್ತೆ.